ನಮಸ್ಕಾರ ಪ್ರಿಯ ರೈತ ಬಾಂಧವರೇ, ಪ್ರಿಯ ಅನ್ನದಾತ್ರೆ. ಈ ದಿನ ನಾನು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಹಿರಿಯರಿಕೆರೆ ಗ್ರಾಮದಲ್ಲಿ ಮಿಸ್ಟರ್ ಚಂದ್ರಪ್ಪನವರ ತೋಟಕ್ಕೆ ಬಂದಿದ್ದೇನೆ. ಇವರು ನಮ್ಮದು ಈ ವರ್ಷ ಸದರಿ ವರ್ಷ 2023, ಈ ವರ್ಷ ನಮ್ಮದು ಕುಂಬಳ 2 ಎಕರೆ ಬೆಳೆದಿದ್ದಾರೆ. ಆ್ಯಕ್ಚುಲಿ ಪೇಪರ್ನಾಗೆ ಇವ್ರದ್ದು ವಿಜಯ ಕರ್ನಾಟಕ ಪೇಪರ್ನಾಗೂ ಬಂದಿದೆ. 7/2/2023 ಪೇಪರ್ನಾಗೆ ಮಿಸ್ಟರ್ SM ಸೋಮನಗೌಡರು ಜಗಳೂರು ಇವರು ಪತ್ರಕರ್ತರು ಇವರು ಪ್ರಕಟಣೆ ಮಾಡಿರ್ತಾರೆ. ಚಂದ್ರಪ್ಪ ಸರ್, ಸರ್ ಎಷ್ಟು ವರ್ಷದಿಂದ ನೀವು ನಮ್ಮದು ಸಿಹಿ ಕುಂಬಳ ವೆಲ್ಕಮ್ ಸೀಡ್ಸ್ ಕಂಪ್ನಿಯ ಭೀಷ್ಮವನ್ನು ಬೆಳಿತೀರಿ? 6 ವರ್ಷದಿಂದನೂ ಬೆಳೀತಾ ಇದ್ದೀರಾ. ಈ 2 ಎಕರೆಗೆ ಎಷ್ಟು ಇಳುವರಿನೇ ಹೊಂದಿದೆ ಸರ್ ನಿಮಗೆ ಈ ವರ್ಷ? 1 ಎಕರೆಗೆ 17 ಟನ್ ಅಂತ ಈ ವರ್ಷನೇ ಬೆಳೆದಿದ್ದಾರೆ ಸರ್. ನಿಮಗೆ ಹೆಂಗ ಅನ್ಸತ್ ಸರ್ ಭೀಷ್ಮದ ತಳಿ ಬಗ್ಗೆ ಒಂದ್ ಎರಡು ಮಾತು ಹೇಳಿ. ಬಹಳ ಒಳ್ಳೆ ತಳಿ, ಹಾ ಸರ್, ಬಹಳ ಚೆನ್ನಾಗಿ ಇಳುವರಿ ಬರುತ್ತಿದೆ. ಹಾ ಸರ್, ರೈತರ ಅದರಿಗೆ ಸೊ ಇಳುವರಿಯಲ್ಲಿ ಜಾಸ್ತಿ ಇದೆ ಅಂತೀರಾ? ಇಳುವರಿಯಲ್ಲಿ ಬಹಳ ಚಲೋ ಇದೆ. ಓಕೆ, ಅಂದ್ರೆ ಕಾಯಿ ಗಟ್ಟಿ ಇದೆ, ಒಳ್ಳೆ ದೂರ ಸಾಗಾಣಿಕೆ ಚೆನ್ನಾಗಿದೆ. ದೂರ ಸಾಗಾಣಿಕೆ ಬಹಳ ಒಳ್ಳೆ ಬೆಳೆ ಇದೆ. ಓಕೆ, ನಮ್ಮ ಬೆಳೆಗೆ ಬಹಳ ಅಪೇಕ್ಷೆ ಪಡ್ತಾರೆ. ಹಾ, ಅಂದ್ರೆ ಈ ಬೆಳೆಗೆ ಮಂಡಿದಲ್ಲಿ ಬಹಳ ಅಪೇಕ್ಷೆ ಪಡ್ತಾರೆ. ನಮ್ಮ ರೈತರು ಈ ರೈತರು ಬಂದು ಬಹಳ ಜನ ನೋಡ್ಕೊಂಡು ಹೋಗಿದ್ದಾರೆ. ಓಕೆ, ನಿಮ್ಮಲ್ಲಿ ಸೊಲ್ಯೂಷನ್ ಯಾವ ತರ ಆಗಿದೆ, ಏನ್ ಮಾಡಿದಾರೆ ಅಂತ ಬಂದು ನಾವು ಹಾಕಿರ್ತಕ್ಕಂತ ಗೊಬ್ಬರದ ಮೆಥಡ್ ಇದು ವ್ಯವಸಾಯದ ಮೆಥಡ್ ಎಲ್ಲ ತಿಳ್ಕೊಂಡು ಎಲ್ಲ ಮಾಹಿತಿ ತಿಳ್ಕೊಂಡು. ಚಂದ್ರ ಸರ್, ನಿಮ್ದು ಪೇಪರ್ನಾಗೆ ಇವರು ಸೋಮನಗೌಡರು ಪ್ರಕಟಣೆಗೆ ಬಂದಿದ್ದು ನೋಡಿ ನಾವು ಬಂದಿದ್ವಿ. ಇವಾಗ ನಿಮ್ದು ಒಂದು ಲಿಖಿತವಾಗಿ ಕೂಡ ಬರ್ಕೊಟ್ಟಿದ್ದೀರಿ, ನೀವು ನಮ್ಮದು ವೆಲ್ಕಮ್ ಕಂಪ್ನಿಯ ಭೀಷ್ಮ ತಳಿ ನೀವು ಬೆಳೆದಿದ್ದೀರಲ್ಲ, ಅದರದ್ದು ನಾವು ಕೂಡ ಒಂದು ಲಿಖಿತವಾಗಿ ದಾಖಲೆಯನ್ನು ತೊಗೊಂಡಿದ್ದೀವಿ ನಿಮ್ಮ ಕಡೆ. ಸರಿ, ಹಾಂ, ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.